ಇವತ್ತು ನಾವು ದಿಯಾ ಪೇಂಟಿಂಗ್ ಮಾಡೋಣ ದೀಪಾವಳಿ ಹತ್ರ ಬರ್ತಾ ಇದೆಯಲ್ವಾ ಅದಕ್ಕೆ ದಿಯಾ ಪೇಂಟಿಂಗ್ ಇದಕ್ಕೆ ಟೂ ಆರ್ ಮೋರ್ ದಿಯಾಸ್ ಹಾಗೂ ಅಕ್ರಿಲಿಕ್ ಕಲರ್ಸ್ ಬೇಕು ಸೊ ಅಕ್ರಿಲಿಕ್ ಕಲರ್ಸ್ ದಿಯಾ ಮೇಲೆ ಬೇಗ ಡ್ರೈ ಆಗುತ್ತೆ ಮತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ಅದ್ರ ಮೇಲೆ ನೀಟಾಗಿ ಕೋಟ್ ಎಲ್ಲ ಮಾಡ್ಬೋದು ಅದ್ರ ಜೊತೆ ನೀವು ನಾರ್ಮಲ್ ಪೋಸ್ಟರ್ ಪೇಂಟ್ ತಗೊಂಡ್ರು ಆಗುತ್ತೆ ಆದರೆ ಅದು ಅಷ್ಟು ನೀಟಾಗಿ ಕಾಣಿಸಲ್ಲ ಮಧ್ಯದಲ್ಲಿ ಪ್ಯಾಚಸ್ ಎಲ್ಲ ಇರುತ್ತೆ ಸೊ ನನ್ನ ಹತ್ರ ಒಂದು ದಿಯಾ ಇದೆ ಪೇಂಟ್ ಮಾಡೋದು ನೋಡೋಣ ಒಂದು ಪೇಂಟ್ ಬ್ರಷ್ ಮತ್ತು ಫಸ್ಟಿಗೆ ಯಾವ ಕಲರ್ ಹಾಕೋಕ್ಕಿಂತ ಮುಂಚೆನೂ ವೈಟ್ ಹಾಕೋಬೇಕು ಸೊ ಅದು ಒಂದು ಶೈನ್ ಕೊಡುತ್ತೆ ಮತ್ತು ಮಧ್ಯದಲ್ಲೆಲ್ಲೂ ಪ್ಯಾಚಸ್ ಇರಲ್ಲ ನಾನು ಅದನ್ನು ಇದ್ರ ಒಳಗಡೆ ವೈಟ್ ಪೇಂಟ್ ಮಾಡ್ತೀನಿ ಇದರೊಳಗಡೆಲ್ಲ ವೈಟ್ ಪೇಂಟ್ ಮಾಡ್ತೀನಿ ನೋಡಿ ವೈಟ್ ಪೇಂಟ್ ಮಾಡಿದ್ದೀನಿ ಇದರೊಳಗಡೆ ಎಲ್ಲ ಸೊ ಅದು ಬೇಗ ಡ್ರೈ ಆಗಿಬಿಡುತ್ತೆ ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು ನಿಮ್ಗೆ ಇಷ್ಟ ಆಗಿದ್ದು ಇದ್ರ ಮೇಲೆ ಇನ್ನೊಂದು ಕಲರ್ ಹಚ್ಚಿದ್ರೆ ಅದು ಚೆನ್ನಾಗಿ ಒಂದು ಶೈನ್ ಕೊಡುತ್ತೆ ಸೊ ನನ್ನ ಹತ್ರ ಈಗ ಟೂ ಕೈಂಡ್ಸ್ ಆಫ್ ಕಲರ್ಸ್ ಇದೆ ನಾರ್ಮಲ್ ಅಕ್ರಿಲಿಕ್ ಕಲರ್ಸ್ ನನ್ನ ಹತ್ರ ವೈಟ್ ಯೆಲ್ಲೋ ಪಿಂಕ್ ಆ ಥರ ಕಲರ್ಸ್ ಎಲ್ಲ ಇದೆ ಶೈನಿಲಿ ಇವು ಮೂರು ಇದೆ ಸೊ ಇವು ಜಾಸ್ತಿ ಶೈನ್ ಕೊಡುತ್ತೆ ಸೊ ಇವಾಗ ವೈಟ್ ಪೇಂಟ್ ಮಾಡಿದೀವಿ ಇವಾಗ ಇದು ಸ್ವಲ್ಪ ಡ್ರೈ ಆಗಕ್ ಬಿಡಬೇಕು ಅಲ್ಲಿ ತನಕ ಬಾಟಮ್ ಮಾಡ್ಬೋದು ಈ ಪಾರ್ಟ್ ಮಾಡ್ಬೇಕಂತಿಲ್ಲ ಆದ್ರೆ ಇದ್ರ ಸುತ್ತಲೂ ಎಲ್ಲ ಮಾಡಬೇಕು ನಾನು ಡಾರ್ಕ್ ಬ್ಲೂ ಕಲರ್ ತಗೊಳ್ತೀನಿ ನಿಮಗೆ ಯಾವ ಬೇಕು ಅದು ತಗೋಬಹುದು ನೀನು ಸೊ ಇದನ್ನ ಬ್ಲೂ ಪೇಂಟ್ ಮಾಡಿದೀನಿ ಇವಾಗ ಫುಲ್ ಬ್ಲೂ ಆಗುತ್ತೆ ಅದು ಔಟ್ ಸೈಡ್ ಎಲ್ಲ ನೀವು ಇನ್ಸೈಡ್ ಬೇರೆ ಕಲರ್ ಮಾಡ್ಬೋದು ಯೋರ್ ಚಾಯ್ಸ್ ಸೈಡ್ಸ್ ಅನ್ನು ಪೇಂಟ್ ಮಾಡಬೇಕು ವಾಶ್ ಮಾಡ್ಕೊಳ್ಳಿ ಅವಾಗವಾಗ ಬ್ರಷ್ ಇವಾಗ ನಾನು ಯೆಲ್ಲೋ ಪೇಂಟ್ ತಗೊಳ್ತಾ ಇದ್ದೀನಿ ಯೆಲ್ಲೋ ಅಕ್ರಿಲಿಕ್ ಪೇಂಟ್ ಅದನ್ನ ವೈಟ್ ಮೇಲೆ ಹಾಕ್ತೀನಿ ಸೊ ಇದನ್ನ ನಾನು ಯೆಲ್ಲೋ ಪೇಂಟ್ ಮಾಡಿದ್ದೀನಿ ಸೊ ಇವಾಗ ನಮ್ದು ಆಚೆ ಕಡೆ ಬ್ಲೂ ಪೇಂಟ್ ಆಗಿದೆ ಮತ್ತೆ ಒಳಗಡೆ ಯೆಲ್ಲೋ ಆಗಿದೆ ಸೊ ಇವಾಗ ಇದನ್ನ ಡ್ರೈ ಹಾಕಿಬಿಡ್ಬೇಕು ಈ ಬ್ಲೂ ಮೇಲೆಲ್ಲ ಡಿಸೈನ್ಸ್ ಮಾಡ್ಬೋದು ನೀವು ಏನ್ ಬೇಕಾದ್ರೂ ಮಾಡ್ಬೋದು ಈ ಒಳಗಡೆ ಫ್ಲವರಿಗೆ ಡಿಸೈನ್ಸ್ ಮಾಡ್ಬೋದು ಒಳಗಡೆ ಒಂದು ಫ್ಲವರ್ ಇದೆ ಡೆಕೋರೇಟೆಡ್ ಪಾಟೇ ತಗೋಬಹುದು ಬೇಕಾದ್ರೆ ಇವಾಗ ಈ ವೈಟ್ ಪೇಂಟ್ ಡ್ರೈ ಆಗಿದೆ ಸೆಂಟ್ರಲ್ಲಿ ಈ ಫ್ಲವರ್ ಡಿಸೈನ್ ಅಲ್ಲಿ ಪೇಂಟ್ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಗ್ರೀನ್ ಶೈನಿ ಅಕ್ರಿಲಿಕ್ ಪೇಂಟ್ ನೀವು ಬೇರೆ ಕಲರ್ ಉಪಯೋಗಿಸ್ಬೋದು ಕಂಪ್ಲೀಟ್ ಆಯ್ತು ಇವಾಗ ಫ್ಲವರ್ ರೆಡಿ ಆಯ್ತು ಸೊ ಇದು ಫ್ಲವರ್ ಸೆಂಟ್ರಲ್ ಅಲ್ಲಿ ಇದು ಆಚೆ ಕಡೆ ಬ್ಲೂ ಪೇಂಟ್ ಮತ್ತೆ ಇದು ಒಳಗಡೆ ಯೆಲ್ಲೋ ನೀವು ನಿಮಗೆ ಯಾವ ಕಲರ್ ಬೇಕು ಅಲ್ಲಿ ಹಾಕೋಬಹುದು ಸೊ ನಾನು ಇದೇ ತರನೇ ಇನ್ನೊಂದು ಮಾಡಿದೀನಿ
be the leaf flower. There are beads, shiny beads. ಜೊತೆಲ್ಲ ಡೆಕೋರೇಟ್ ಮಾಡ್ಬೋದು ಈ ಆಚೆ ಕಡೆ ಬ್ಲೂ ಕಲರ್ನೆಲ್ಲ. ಇದಕ್ಕೆ ತುಂಬ ಸೂಟಬಲ್ ಆಗಲ್ಲ, ಇದಕ್ಕೆ ಪೇಂಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ನ್ಯಾಚುರಲ್ ಆಗಿ ಕಾಣುತ್ತೆ. ನೋಡ್ಕೊಳ್ಳಿ ಆಚೆ ಕಡೆ ಎಲ್ಲ ಬ್ಲೂ ಪೇಂಟ್, ಕಡೆ ಎಲ್ಲ ಡೆಕೋರೇಟಿವ್ ಆಗಿ ಕಾಣುತ್ತೆ. ಸೊ ಇದಕ್ಕೆ ನೀವು ದೀಪ ಹಚ್ಬೋದು, ಇದರೊಳಗೆ ಆ ಕಾಟನ್ ಥ್ರೆಡ್ ಇಟ್ಬಿಟ್ಟು ದೀಪ ಹಚ್ಬೋದು. ಸೊ ಇದು ಈ ಎರಡು ದೀಪ ಬಿಟ್ಟು ಇನ್ನೊಂದು ಎರಡು ಐಡಿಯಾಸ್ ಮಾಡ್ಬೋದು. ಈ ದಿಯಾಸಿಗೆಲ್ಲ ಈ ಕಡೆ ಆಚೆಗಡೆ ಪ್ಲೇನ್ ಇರುತ್ತೆ, ಅದರ ಸುತ್ತಲೂ ಎಲ್ಲ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ ತುಂಬ. ಸೊ ಈ ತರ ದಿಯಾ ಮಾಡ್ಬೋದು. ಸೊ ಒಳಗಡೆ ಮಾಡಿ ಅಡ್ಜಸ್ ಎಲ್ಲ ಪಿಂಕ್ ಇದೆ, ಮೇಲ್ಗಡೆ ಸಿಲ್ವರ್ ಪೇಂಟ್ ಹಾಕಿದೀನಿ. ಸೊ ಇದನ್ನು ಎರಡು ಮಾಡಿದೀನಿ, ಡೆಕೋರೇಟಿವ್ ಆಗಿ ಕಾಣುತ್ತೆ ಅದು ಹಚ್ಚಿದಾಗ. ಸೊ ನೀವು ಇನ್ನೂ ಐಡಿಯಾಸ್ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್.